ಅವ್ರಿಗೆ ಫಸ್ಟ್ ಪ್ರೆಗ್ನೆನ್ಸಿಗೆ ಸ್ಟಿಚ್ ಹಾಕಿದರೆ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ಸ್ಟಿಚ್ ಹಾಕಲೇಬೇಕಾಗುತ್ತೆ. ಕೆಲವ್ರಿಗೆ ಸ್ಟಿಚ್ ರಿಮೂವ್ ಮಾಡಿದ ತಕ್ಷಣ ಕೂಡ ಮಗು ಆಗ್ಬೋದು, ಕೆಲವ್ರಿಗೆ ಸ್ಟಿಚ್ ರಿಮೂವ್ ಮಾಡಿ 1 ವೀಕ್ ಇಲ್ಲ 2 ವೀಕ್ ಆದಮೇಲೆ ಕೂಡ ರಿಮೂವ್ ಮಗು ಆಗ್ಬೋದು. ಹಾಕಿರೋರಿಗೆ ನಾರ್ಮಲ್ ಬರ್ತ್ ಆಗುತ್ತೆ, ಇಲ್ಲ ಸಿಸರಿಯನ್ನೇ ಮಾಡಿಸ್ಬೇಕಂತ ಇದಪ್ಪ ನಾನು ಎದುರ್ಕೊಂಡ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ನಾರ್ಮಲ್ ಡೆಲಿವರಿ ಬಗ್ಗೆ ಇವಾಗ ಸ್ಟಿಚ್ ರಿಮೂವ್ ಮಾಡಬೇಕಾದ್ರೆ ಪೇಯ್ನ್ ಆಗುತ್ತಾ, ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ನಾನು ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಭಾಗವ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹಳೆ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನನಗೆ ಇವಾಗ 1.5 ಮಂತ್ ಬೇಬಿ ಇದೆ. ನನಗೆ ಪಿ ಸಿ ಓ ಡಿ ಇದ್ದು ಕನ್ಸೀವ್ ಆಗಿ ನನಗೆ ಇವಾಗ ಮಗುವಾಗಿರೋದು. ಪಿ ಸಿ ಓ ಡಿ ಬಗ್ಗೆ ನನಗಿದ್ದು ನಾನು ಹೇಗೆ ಕ್ಯೂರ್ ಮಾಡಿದೆ, ಕ್ಯೂರ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಿ ಸಿ ಓ ಡಿನ, ಕಂಟ್ರೋಲ್ ಹೇಗೆ ಮಾಡಿಕೊಂಡೆ ಅನ್ನೋದನ್ನೆಲ್ಲ ವೀಡಿಯೋ ನಾನು ಮಾಡಿದ್ದೀನಿ, ಅದನ್ನು ಕೂಡ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು. ಈ ವ್ಲಾಗ್ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸರ್ವೈಕಲ್ ಸ್ಟಿಚ್ ರಿಮೂವಲ್ ಬಗ್ಗೆ ಡೀಟೇಲಾಗಿ ಹೇಳಿ ಅಂತ ಒಬ್ಬರು ಕೇಳಿದರು. ಅವರು ತುಂಬ ಸಲ ಕೇಳಿದ್ರು, ನನಗೆ ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ನಾನು ಶೂಟ್ ಮಾಡ್ತಾಯಿದ್ದೀನಿ. ನನಗೆ ಸರ್ವೈಕಲ್ ಸ್ಟಿಚ್ ಏನಕ್ಕೆ ಹಾಕಿದ್ರು ಅಂತಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಹಳೆ ವೀಡಿಯೋದಲ್ಲಿ. ಇವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಏನಕ್ಕೆ ಏನಾಗಿತ್ತು, ಏನಕ್ಕೆ ಹಾಕಿದ್ರು ಅದನ್ನೆಲ್ಲ ಕೂಡ. ನನಗೆ 5th ಮಂತಲ್ಲಿ ಅನಮಲ್ ಸ್ಕ್ಯಾನ್ ಮಾಡಿಸೋ ಹೋಗುವಾಗ ನಂದು ಸರ್ವೈಕಲ್ ಅದು ಲೆಂತ್ ಇರುತ್ತಲ್ಲ ಅದು ತುಂಬ ಕಮ್ಮಿ ಇತ್ತು. ತುಂಬ ಅಂದರೆ ಮಿನಿಮಮ್ 3 ಸೆಂಟಿಮೀಟರ್ ಇರಬೇಕಂತೆ, ನಂದು 2.5 ಸೆಂಟಿಮೀಟರ್ ಇತ್ತು. ಅದು ಕಮ್ಮಿನೇ ಕಂಪೇರಿಂಗ್ ಮಾಡಿದ್ರೆ, 3ಗಿಂತ ಜಾಸ್ತಿ ಇರಬೇಕೆ ಹೊರತು ಕಮ್ಮಿ ಆಗಬಾರ್ದು ಅಂತ ಹೇಳಿದರು ಡಾಕ್ಟ್ರು. ನನಗೆ ಸ್ಕ್ಯಾನಿಂಗ್ ರೂಮಲ್ಲೇ ಅವರು ರಿಪೋರ್ಟ್ ಕೊಟ್ಬಿಟ್ಟು ಎದುರಿಸ್ಬಿಟ್ಟಿದ್ರು, ಬೇಗ ಹೋಗಿ ನಿಮ್ಮ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ, ಇದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂತ ಸಿಚುವೇಶನ್ ಅಂತಲೇ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ಆಮೇಲೆ ಹೋಗಿ ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನನಗೆ ನೆಕ್ಸ್ಟ್ ಡೇಗೆ ಸರ್ವೈಕಲ್ ಸ್ಟಿಚ್ನ ಹಾಕಿದರು. ಅಂದರೆ 20th ವೀಕಲ್ಲಿ, ಅಂದರೆ 5 ಮಂತ್ಸಲ್ಲಿ ಅನಮಲ್ ಸ್ಕ್ಯಾನ್ ಮಾಡಿಸ್ತೀವಲ್ಲ ಆ ಟೈಮಲ್ಲಿ ನನಗೆ ಗೊತ್ತಾಗಿತ್ತು. ಕೆಲವ್ರಿಗೆ ಫಸ್ಟ್ ಪ್ರೆಗ್ನೆನ್ಸಿಗೆ ಸ್ಟಿಚ್ ಹಾಕಿದರೆ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ಸ್ಟಿಚ್ ಹಾಕಲೇಬೇಕಾಗುತ್ತೆ. ಮತ್ತು ಟ್ವಿನ್ಸ್ ಬೇಬಿ ಇದ್ದರೆ ಎಲ್ಲ ಕೂಡ ಹಾಕ್ತಾರೆ, ಅದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ನನಗೆ ನನ್ನ ಇದರಲ್ಲಿ 5th ಮಂತಿಗೆ ನನಗೆ ಸರ್ವೈಕಲ್ ಸ್ಟಿಚ್ನ ಹಾಕಿದರು. ಮತ್ತು ಸರ್ವೈಕಲ್ ಸ್ಟಿಚ್ನ ಯಾವಾಗ ರಿಮೂವ್ ಮಾಡ್ತಾರಪ್ಪ ಅಂತಂದರೆ, ಕೆಲವ್ರಿಗೆ ಡೆಲಿವರಿ ಪೇಯ್ನ್ ಬಂದಾಗ ರಿಮೂವ್ ಮಾಡ್ತಾರೆ, ಇಲ್ಲ ಪೇಯ್ನ್ ಬಂದಿಲ್ಲ ಅಂದರೆ 9 ತಿಂಗಳಿಗೆ ಬಿದ್ದು 1 ವೀಕು ಇಲ್ಲ 2ನೇ ವೀಕ್ಗೆ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನ ಸೆಕೆಂಡ್ ಪ್ರೆಗ್ನೆನ್ಸಿನ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ ಯಾವಾಗ ಮಗು ಚೆನ್ನಾಗಿ ಮೆಚೂರ್ ಆಗಿದೆ, ಇವಾಗ ಡೆಲಿವರಿ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಯಾವಾಗಿರುತ್ತೆ ಆ ಟೈಮಲ್ಲಿ ಸ್ಟಿಚ್ನ ರಿಮೂವ್ ಮಾಡ್ತಾರೆ. ಕೆಲವ್ರಿಗೆ ಸ್ಟಿಚ್ ರಿಮೂವ್ ಮಾಡಿದ ತಕ್ಷಣ ಕೂಡ ಮಗು ಆಗ್ಬೋದು, ಕೆಲವ್ರಿಗೆ ಸ್ಟಿಚ್ ರಿಮೂವ್ ಮಾಡಿ 1 ವೀಕ್ ಇಲ್ಲ 2 ವೀಕ್ ಆದಮೇಲೆ ಕೂಡ ಅದು ಮಗು ಆಗ್ಬೋದು. ಸ್ಟಿಚ್ ಹಾಕಿರೋರಿಗೆ ನಾರ್ಮಲ್ ಬರ್ತ್ ಆಗುತ್ತೆ, ಇಲ್ಲ ಸಿಸರಿಯನ್ನೇ ಮಾಡಿಸ್ಬೇಕಂತ ಇರುತ್ತೆ ಮೈಂಡಲ್ಲಿ, ಹಾಗೆಲ್ಲ ಏನಿಲ್ಲ, ನಾರ್ಮಲ್ ಕೂಡ ಆಗ್ಬೋದು ಇಲ್ಲ ಸಿಸರಿಯನ್ ಕೂಡ ಆಗ್ಬೋದು. ನನಗೆ ಆಪ್ಷನ್ ಇತ್ತು, ನೀವು ನಾರ್ಮಲ್ ಮಾಡಿಸ್ಕೊತೀರಾ ಇಲ್ಲ ಸಿಸರಿಯನ್ ಮಾಡಿಸ್ಕೊತೀರಾ ಅಂತ. ನನಗೆ ನನ್ನ ಸ್ವಲ್ಪ ನಾನು ಎದುರ್ಕೊಂಡ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ನಾರ್ಮಲ್ ಡೆಲಿವರಿ ಬಗ್ಗೆ. ಆಮೇಲೆ ನನಗೆ ಮಗು ಇಂಪಾರ್ಟೆಂಟ್ ಆಗಿಬಿಟ್ಟಿತ್ತು ತುಂಬ, ಯಾಕೆಂದರೆ ನನಗೆ 7 ಇಯರ್ಸ್ ಆದಮೇಲೆ ಕನ್ಸೀವ್ ಆಗಿ ಮಗು ಆಗಿರೋದು. ಈ ಕನ್ಸೀವ್ ಆದಮೇಲೂ ಕೂಡ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ನನಗೆ ಅದು ಮನಸ್ಸಲ್ಲಿ ಭಯ ಇತ್ತು. ಹಾಗಾಗಿ ಇಲ್ಲ, ನನಗೆ ಸಿಸರಿಯನ್ ಮಾಡಿಬಿಡಿ, ನನ್ನ ಮಗು ಸೇಫಾಗಿ ಬಂದುಬಿಟ್ರೆ ಸಾಕು ನನಗೆ ಅಂತ ನನ್ನ ತಲೆಯಲ್ಲಿತ್ತು. ಹಾಗಾಗಿ ನಾನು ಸಿಸೆಕ್ಷನ್ ಮಾಡಿಸ್ಕೊಂಡೆ, ಅದು ನನ್ನ ಆಪ್ಷನ್, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಿಮ್ಗೆ ಹಾಗೆ ಮಾಡ್ಕೋಬೇಕು ಅಂತೇನಿಲ್ಲ, ಸ್ಟಿಚ್ ಹಾಕಿದ್ರು ಕೂಡ ನಾರ್ಮಲ್ ಡೆಲಿವರಿ ಆರಾಮಾಗುತ್ತೆ, ಸಿಸರಿಯನ್ ನಿಮ್ಮ ಆಪ್ಷನ್. ಅದು ಇವಾಗ ಸ್ಟಿಚ್ ರಿಮೂವ್ ಮಾಡಬೇಕಾದ್ರೆ ಪೇಯ್ನ್ ಆಗುತ್ತಾ, ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ನಾನು ಹಾಸ್ಪಿಟಲ್ಗೆ ಹೋಗಿದ್ದು ನನಗೆ ಡೆಲಿವರಿ ಪೇಯ್ನ್ ಬಂದಮೇಲೆ, ಡೆಲಿವರಿ ಪೇಯ್ನು ನನಗೆ ಒಂದು ರಾತ್ರಿ 10 ಗಂಟೆಗೆ ಶುರುವಾಯಿತು, ಅಂದರೆ ಕಾಂಟ್ರಾಕ್ಷನ್ಸ್ ಶುರುವಾಯಿತು. ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ಬಿಟ್ಟು 10 ಗಂಟೆ ರಾತ್ರಿಯಲ್ಲಿ ಹೋದರೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೊರಟಿರಲಿಲ್ಲ. ಆದರೆ ಏನು ಮಾಡೋದು, 3 ಗಂಟೆ ಬೆಳಗಿನ ಜಾವದಲ್ಲಿ ಹಾಸ್ಪಿಟಲ್ಗೆ ಹೋಗಂಗೆ ಆಯಿತು. ತುಂಬ ಪೇಯ್ನ್ ಬಂತು, ಒಂದು ಸ್ವಲ್ಪ ಬ್ಲೀಡಿಂಗ್ ಆಗೋಯಿತು. ಸ್ಟಿಚ್ ಹಾಕಿರೋದ್ರಿಂದ ಡಾಕ್ಟ್ರು ನನಗೆ ಹೇಳಿದರು ಪೇಯ್ನ್ ಬಂದರೆ ನೀವು ಇಮಿಡಿಯೇಟಾಗಿ ಬರಬೇಕಾಗತ್ತೆ ಅಂತ. 10 ಗಂಟೆಲಿ ಪೇಯ್ನ್ ಬಂದಿದ್ದು ವೇರಿಯಬಲ್ ಪೇಯ್ನು, ಅಷ್ಟೊಂದೇನು ಜಾಸ್ತಿ ಅಂತ ಅನಿಸ್ತಿರಲಿಲ್ಲ ನನಗೆ. ಹಾಗಾಗಿ ನಾನು ಅವಾಗ ಹೊರಟಿರಲಿಲ್ಲ. ಅದು 3 ಗಂಟೆ ಆಗ್ತಾ ಕಾಂಟ್ರಾಕ್ಷನ್ಸ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಯಿತು. ಆಮೇಲೆ ಒಂದು 2 ಡ್ರಾಪ್ ಅಷ್ಟು ನನಗೆ ಬ್ಲೀಡಿಂಗ್ ಕೂಡ ಆಗೋಯಿತು. ಅವಾಗ ಭಯ ಆಗಿ ಇನ್ನು ವೆಯ್ಟ್ ಮಾಡಿದ್ರೆ ಸರಿ ಹೋಗಲ್ಲ ಇದು ಅಂತ ಹೇಳಿಬಿಟ್ಟು ಹೊರಟ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದೆ. ರಾತ್ರಿ ಬಂದು ಅಡ್ಮಿಟ್ ಆಗಿದ್ದು ನನಗೆ ಬೆಳಗಿನ ಜಾವ
ಒಂದು 7 ಗಂಟೆ ಹಾಗೆ ನನಗೆ ಸ್ಟಿಚ್ ರಿಮೂವ್ ಮಾಡಿದರು ಅನಿಸುತ್ತೆ. ಟೈಮಿಂಗ್ ನನಗೆ ಇವಾಗ ಕರೆಕ್ಟಾಗಿ ನೆನಪಿಲ್ಲ, ಆದರೆ ಬೆಳಿಗ್ಗೆ ಆದಮೇಲೆ 3 ಗಂಟೆ ರಾತ್ರಿ ಅಲ್ವಾ, ಬೆಳಿಗ್ಗೆ ಆದಮೇಲೆ ನನಗೆ ಸ್ಟಿಚ್ನ ರಿಮೂವ್ ಮಾಡಿದ್ದು. ರಿಮೂವ್ ಮಾಡಬೇಕಾದ್ರೆ ಪೇಯ್ನು ಅಂದರೆ ನಿಮ್ಗೆ ಸ್ಟಿಚ್ ಹಾಕೋವಾಗ ಅನಸ್ತೇಷ್ಯಾ ಕೊಟ್ಟು ಸ್ಟಿಚ್ ಹಾಕಿರ್ತಾರೆ, ಅವಾಗೂ ಪೇಯ್ನ್ ಅಷ್ಟೇನು ಗೊತ್ತಾಗಿರಲ್ಲ. ಆಫ್ಟರ್ ಸ್ಟಿಚ್ ಹಾಕಿದ್ಮೇಲೆ ನಮಗೆ ಅಷ್ಟೆಲ್ಲ ಏನು ಪೇಯ್ನ್ ಇರಲ್ಲ, ಆದರೆ ಕೆಲವ್ರಿಗೆ ಅದು ಮಿಸ್ಕ್ಯಾರೇಜ್ ಆಗೋ ಕೂಡ ಚಾನ್ಸಸ್ ಇರುತ್ತೆ ಸ್ಟಿಚ್ ಹಾಕಿದ ಮೇಲೆ. ಅಂದರೆ ವಾಟರ್ ಬ್ರೇಕ್ ಆಗಿಬಿಡೋದು ಸ್ಟಿಚ್ ಹಾಕಬೇಕಾದ್ರೆ, ಇಲ್ಲ ಬ್ಲೀಡಿಂಗ್ ಹಾಕ್ಬಿಡೋದು ಜಾಸ್ತಿ, ಅದೆಲ್ಲ ಕೂಡ ಪ್ರಾಬ್ಲಮ್ ಇರುತ್ತೆ. ನನಗೆ ಅದು ಸ್ಟಿಚ್ ಹಾಕ್ಬೇಕಾದ್ರೆ ಏನು ತೊಂದರೆ ಆಗಿರಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು, ಯಾವ ವಾಟರ್ ಬ್ರೇಕ್ ಕೂಡ ಆಗಿರಲಿಲ್ಲ, ಮತ್ತು ಬ್ಲೀಡಿಂಗ್ ಕೂಡ ನನಗೆ ಯಾವುದೇ ಥರದ ಏನೂ ಪ್ರಾಬ್ಲಮ್ ಇರಲಿಲ್ಲ ಸ್ಟಿಚ್ ಹಾಕಿದ್ದಾಗ. ಈ ಸ್ಟಿಚ್ ರಿಮೂವ್ ಮಾಡೋ ಟೈಮಲ್ಲಿ ನನಗೆ ಅನಸ್ತೇಷಿಯೆಲ್ಲ ಏನೂ ಕೊಟ್ಟಿಲ್ಲ, ಯಾರಿಗೂ ಕೂಡ ಅನಸ್ತೇಷಿಯಾ ಕೊಟ್ಟು ಸ್ಟಿಚ್ನ ರಿಮೂವ್ ಮಾಡಲ್ಲ. ನನ್ನ ಕಾಂಟ್ರಾಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರಿಂದ ಅವರು ಬೇಗನೆ ರಿಮೂವ್ ಮಾಡಿದ್ರು, ಅಂದರೆ ಡ್ಯೂಟಿ ಡಾಕ್ಟರ್ಗಳೆಲ್ಲ ಬಂದ ತಕ್ಷಣ ಅವ್ರು ಚೆಕ್ ಮಾಡಿ ನನಗೆ ಬೇಗ ರಿಮೂವ್ ಮಾಡಿದ್ರು. ರಿಮೂವ್ ಮಾಡಬೇಕಾದ್ರೆ ಪೇಯ್ನು ಏನಂತ ಪೇಯ್ನ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಪೇಯ್ನು ಜಾಸ್ತಿನೂ ಏನೂ ಇರಲ್ಲ, ಒಂದು ಸ್ವಲ್ಪ ನಮಗೆ ಡಿಸ್ಕಂಫರ್ಟ್ ಆಗುತ್ತೆ ಪೇಯ್ನ್, ಹೊಟ್ಟೆ ತುಂಬ ಜಾಸ್ತಿ ದಪ್ಪ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಅದು ಅವರು ಅದು ಟ್ಯಾಗ್ನ ಅಂದರೆ ದಾರನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಒಂಚೂರು ಪೇಯ್ನ್ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ಟಿಚ್ ರಿಮೂವ್ ಮಾಡೋದು ಕೂಡ ಜಾಸ್ತಿ ಎಲ್ಲ ಏನು ಟೈಮ್ ಹಿಡಿಯಲ್ಲ, ಒಂದು 5 ಮಿನಿಟ್ಸ್ ಒಳಗಡೆ ಪೊಸಿಷನ್ ಎಲ್ಲ ನೀಟಾಗಿದ್ದರೆ ಬೇಗನೆ ಕೂಡ ಅದು ಇನ್ನೂ ಬೇಗ ಕೂಡ ಕಟ್ ಮಾಡಿ ಅವರು ತೆಗೆದು ಬಿಡ್ತಾರೆ. ನನಗೇನು ಅಷ್ಟು ಟೈಮ್ ತೊಗೊಳ್ಳಿಲ್ಲ, ಬೇಗ ಸ್ಟಿಚ್ನ ರಿಮೂವ್ ಮಾಡಿ ವಾಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನನ್ನ ಲೇಬರ್ ವಾರ್ಡಿಂದ ಹೊರಗಡೆ ಕಳಿಸಿದ್ರು. ಕೆಲವ್ರಿಗೆ ಸ್ಟಿಚ್ನ ಏನಕ್ಕೆ ಬೇಗ ತೆಗೆಯಲ್ಲ ಅಂತಂದರೆ, ಸ್ಟಿಚ್ ತೆಗೆದ್ಮೇಲೆ ಇವಾಗ ಇಮಿಡಿಯೇಟ್ ಕೂಡ ಡಿಲಿವರಿ ಆಗ್ಬೋದು, ಇಲ್ಲ ನಿಮಗೆ ಒನ್ ವೀಕ್ ಬಿಟ್ಟು ಇಲ್ಲ 2 ವೀಕ್ ಬಿಟ್ಟು ಕೂಡ ಡಿಲಿವರಿ ಆಗುತ್ತೆ, ಸ್ಟಿಚ್ ಬಿಚ್ಚಿದ ತಕ್ಷಣ ಡಿಲಿವರಿ ಆಗುತ್ತೆ ಅಂತ ಏನಿಲ್ಲ. ನನಗೆ ಸ್ಟಿಚ್ನ ಅದರ ನೆಕ್ಸ್ಟ್ ಡೇ ಬಿಚ್ತೀವಿ ಅಂತ ಹೇಳಿದರು, ಆದರೆ ನನಗೆ ಹಿಂದಿನ ದಿನವೇ ಪೇಯ್ನ್ ಬಂದು ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ನನಗೆ ಸ್ಟಿಚ್ನ ರಿಮೂವ್ ಮಾಡಿತ್ತು. ಯಾವುದೇ ಜಾಸ್ತಿ ಪೇಯ್ನ್ ಅಂತ ಹೇಳಲ್ಲ, ನಾನು ಒಂಚೂರು ಪೇಯ್ನ್ ಆಯಿತು, ಆಗ ಅದು ಸ್ಟಿಚ್ ರಿಮೂವ್ ಮಾಡಬೇಕಾದ್ರೆ ಸ್ಟಿಚ್ ರಿಮೂವ್ ಮಾಡಿದ ತಕ್ಷಣ ನನಗೆ ಏನಿಲ್ಲ, ಆರಾಮಾಗಿದ್ದೆ. ಆದರೆ ಕಾಂಟ್ರಾಕ್ಷನ್ಸ್ ಡೆಲಿವರಿ ಪೇಯ್ನು ಬರ್ತಾ ಇತ್ತು. ನನಗೆ ಸ್ಟಿಚ್ ಬಿಚ್ಚಾಗಿ ಟೆಸ್ಟ್ ಮಾಡಿದಾಗ ನನಗೆ 2 ಸೆಂಟಿಮೀಟರ್ ಅಷ್ಟು ನಾನು ಡೈಲೇಟ್ ಆಗಿದ್ದೆ. ಅವರು ಡಾಕ್ಟರ್ ಹೇಳಿದರು ನಾರ್ಮಲ್ ಡೆಲಿವರಿ ಬೇಕಂದರೆ ಆಗುತ್ತೆ, ಅಂದರೆ 6 ಅವರ್ ಆಗುತ್ತೆ ಟೈಮು, ಇಂಡ್ಯೂಸ್ ಮಾಡಿಬಿಡ್ತೀವಿ ಇವಾಗ, 6 ಅವರ್ ಒಳಗಡೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಆದರೆ ನಾನು ಹೆದರ್ಕೊಂಡು ಸಿಸೆಕ್ಷನ್ನ ನಾನು ಮಾಡಿಸ್ಕೊಂಡೆ. ಇದು ಸರ್ವೈಕಲ್ ಸ್ಟಿಚ್ ರಿಮೂವಲ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಮತ್ತು ನನಗೆ ಸರ್ವೈಕಲ್ ಸ್ಟಿಚ್ ರಿಮೂವ್ ಮಾಡಿ ವಾಕ್ ಮಾಡೋಕ್ಕೆ ಹೊರಗಡೆ ಕಳಿಸಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನನಗೆ ವಾಟರ್ ಬ್ರೇಕಾಯಿತು. ಕೆಲವ್ರಿಗೆ ಹೇಳಿದ್ನಲ್ಲ ನಿಮಗೆ ನಾರ್ಮಲ್ ಡೆಲಿವರಿ ಅಂದರೆ ಸ್ಟಿಚ್ ರಿಮೂವ್ ಮಾಡಿದ್ಮೇಲೆ ನೀಟಾಗಿ ಡೈಲೇಷನ್ ಆಗಿ ನಾರ್ಮಲ್ ಡೆಲಿವರಿ ಕೂಡ ಆಗ್ಬೋದು. ನನಗೆ ಈಚೆ ಹೊರಗಡೆ ಹೋದ ತಕ್ಷಣ ನನಗೆ ವಾಟರ್ ಬ್ರೇಕ್ ಆಯಿತು, ಆಮೇಲೆ ನನಗೆ ಭಯ ಆಗಿ ನಾನು ಸಿಸೆಕ್ಷನ್ ಮಾಡಿಸ್ಕೊಂಡೆ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ. ಸರ್ವೈಕಲ್ ಸ್ಟಿಚ್ನ ರಿಮೂವ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಡೆಲಿವರಿ ವ್ಲಾಗಲ್ಲಿ ಕೂಡ ಸ್ವಲ್ಪ ಶಾರ್ಟಾಗಿ ಹೇಳಿದ್ದೆ ನನ್ನ ಸರ್ವೈಕಲ್ ಸ್ಟಿಚ್ ರಿಮೂವಲ್ ಬಗ್ಗೆ, ಆದರೆ ಇದು ಫುಲ್ ವೀಡಿಯೋನೇ ಸರ್ವೈಕಲ್ ಸ್ಟಿಚ್ ಬಗ್ಗೆ ನಾನು ಹೇಳಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆನ್ ಡಿಮ್ಯಾಂಡ್. ನೀವು ಕೇಳಿದ್ದಕ್ಕೋಸ್ಕರ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ನನಗೆ ಗೊತ್ತಿದ್ರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಕ್ವಶನ್ಸ್ಗಳಿದ್ದರೆ ಕೇಳಿ ನನಗೆ. ಇಷ್ಟೇ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಇದನ್ನೆಲ್ಲ ನಾನು ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ, ನನ್ನ ಟೈಮಲ್ಲಿ ನನಗೆ ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ವೀಡಿಯೋಸ್ಗಳು ಸಿಕ್ತು, ನನ್ನ ಸರ್ವೈಕಲ್ ಸ್ಟಿಚ್ ಬಗ್ಗೆ ಆಗಿರ್ಬೋದು, ಸರ್ವೈಕಲ್ ಸ್ಟಿಚ್ ರಿಮೂವಲ್ ಬಗ್ಗೆ ಆಗಿರ್ಬೋದು. ಇನ್ಫಾರ್ಮೇಷನ್ ಬೇಕು ಅಂದಾಗ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಕನ್ನಡದಲ್ಲಿ ಯಾರೇ ವೀಡಿಯೋ ಮಾಡಿರೋದು ತುಂಬಾ ಕಮ್ಮಿ ಇದೆ. ಬೇರೆ ಲ್ಯಾಂಗ್ವೇಜಲ್ಲಿ ವೀಡಿಯೋಗಳು ಸಿಗುತ್ತೆ, ಇಂಗ್ಲೀಷಲ್ಲಿ, ಹಿಂದೀಲಿ, ತೆಲುಗುಲಿ, ಎಲ್ಲ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಶೇರ್ ಮಾಡ್ಕೊಳ್ಳೋದು ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಫುಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ಒಂಚೂರಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂದ್ಕೊಂಡಿದ್ದೀನಿ, ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆಗಿದ್ದರೆ, ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನನ್ನ ವೀಡಿಯೋ ಮಾಡೋದಕ್ಕೆ ಸಾರ್ಥಕ. ಸರಿ, ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.